ಉರಿಸ್ಕೊಂಡು ಮಾತನಾಡೋಕೆ ನಿನ್ನ ಮನೆಗೆ ನೆಂಟಸ್ಟ್ ಬೇಸಿ ಬಂದ್ರೆ ಕತ್ತೆ ನೋಡಿ ಕಾರಿಗಳಾರಿ, ಮನೆಗೆ ಬಂದ ಅತಿಥಿಗಳನ್ನು ಸತ್ಕರಿಸುವುದು ನಮ್ಮ ಸಂಸ್ಕೃತಿ. ಕುಳಿತುಕೊಳ್ಳಲಿದ್ದರೆ ಹೇಳಿ, ನಿಂತುಕೊಂಡು ಹೇಳಿ, ಬಂದ ಕೆಲಸವೇನಂತ ನೋಡಿ. ನೀವು ಈ ರೀತಿ ಕೆಟ್ಟ ಶಬ್ದಗಳನ್ನು ಮಾತನಾಡಿದ್ರೆ ಈ ಧರ್ಮ ತುಂಬಿದ ಮನೆಯಿಂದ ನಿನ್ನ ಉಸಿರು ತುಂಬಿದ ದೇಹ ಹೊರ ಹೋಗೋದಿಲ್ಲ. ಎತ್ತರಿಂದ ಮಾತನಾಡಿ ಮನೆ ಸೇರು. ನೀನು ಸುಮ್ಮನಿರಪ್ಪ, ಹೇಳಿ ಕಾಲಿಗಾರಿ, ಬಂದ ಕೆಲಸವೇನು? ಮನು ಸ್ವಲ್ಪ ಸ್ಟ್ರಾಂಗ್ ಇದ್ರ ಕಾಮ ಪುರುಷ ಸ್ಟ್ರಾಂಗ್ ಇದ್ರಲ್ಲಿ ಏ ಬರ್ಮ್ಯ ರಾಯರ ತಮ ಈ ಏರಿಯಾದಾಗ ನಾಯಿ ಸತ್ಯ ಹುಡಿ ಹಾಕ್ತೈತೆ. ನಿನ್ನ ಕೆಲಸ ಎಷ್ಟಿದೆ ಅಷ್ಟು ಮಾಡಲಿ ಏನ್ ಮಗಣ, ಅದನ್ನ ಬಿಟ್ಟು ಹೆಚ್ಚು ಕಮ್ಮಿ ಮಾತನಾಡಿದ್ರೆ ಮಗಣೆ ಇವನಿಗಾಗ ಕಟ್ಟಿ ನಿನಗಾಗಿದ್ದು ಎತ್ತರ. ಅಮ್ಮ ಮಾತನಾಡಲಿ ಸುಮ್ಮನಿರಪ್ಪ, ನಾಯಿ ಬಗಳಿದರೆ ದೇವಲೋಕೇನು ಹಾಳಾಗದು. ಹಂದು ಪತ್ರಲ್ಲಿ ಮಾತನಾಡು, ನನ್ನ ಮನ ತಂದು ಓಡಿಸಿಕೊಂಡಿದ್ದಲ್ಲಿ ಸೋಕಪದಲ್ಲಿ ನನ್ನ ಕೇಳೋರು ಯಾರು ಇಲ್ಲ. ನಾನು ಸುತ್ತ ಹತ್ತು ಒಳಗೆ ನೀನೇ ದೊಡ್ಡ ಮಹಾರಾಜನು, ಇಲ್ಲ ನೀನೇ ದೊಡ್ಡ ಪುಡಾರಿಯೋ. ನಿನ್ನಂತೆ ಕಂಡೊಳ್ಳ ಗಲತಿಯ ತಾಳೆ ಹರಿಸಿ ಕುಂಕುಮ ಹರಿಸಿ ನನ್ನ ಮನೆಗೆ ಕರೆದುಕೊಂಡು ಬಂದಿರಲಿ ಕಾಲಿಂಗರಾಯ. ನಿನ್ನ ಈ ಘನತೆ ಗೌರವ ಇಡೀ ಸಮಾಜಕ್ಕೆ ಗೊತ್ತು. ನಿನ್ನ ಕಂಪನಿಗೆ ಕೆಲಸಕ್ಕೆ ಬರುವ ಹೆಣ್ಣು ಮಕ್ಕಳಿಗೆ ಹಣದಾಸೆ ತೋರಿಸಿ ನಿನ್ನ ಮನೆಗೆ ಕಂಡುಕೊಂಡು ಹೋಗಿ ಅವರ ಶೀಲ ಗೆಡಿಸಿ ಕಚ್ಚೆ ಕೆಲವು ನೃತ್ಯ ಕೆಲಸ ಮಾಡಲಿಲ್ಲ. ಅಣ್ಣ ನನಗೆ ಕೋಪ ಬರ ಮಂಚ ಹೊರಟವರಂತಾಳ ಹುಡುಗ ಏ ಸೋಲ್ ತಪ್ಪದ ಅವಳಿ ಪುರಾರಿಗಳೇ. ನಾನು ಅವಳ ಚಿಕ್ಕಪ್ಪ, ನನಗೆ ಹೇಳಕ್ಕೆ ಒಂದೊಂದು ಕೊರಳಿಗೆ ತಾಳಿ ಕಟ್ಟಿರುವಲ್ಲ. ನಿನಗಷ್ಟಿರಬೇಕು ಸೊಕ್ಕು, ಅಷ್ಟೇ ಅಲ್ಲದೆ ಅವಳು ನನ್ನ ಅಣ್ಣನ ಮಗಳು. ಇವಳು ತಂದೆ ತಾಯಿ ಸತ್ತು ಹೋಗ್ಬೇಕಾದ್ರೆ ನಿನ್ನ ಕೈಯಲ್ಲಿ ಕೊಟ್ಟು ಸತ್ತು ಹೋದರು. ನೀನು ಅದನ್ನೆಲ್ಲ ಬರತು ನಿನ್ನ ಮನೆಯ ಹಾಲಿಗಿಂತ ಕೀಳಾಗಿ ನೋಡಿಕೊಂಡು ಅವಳ ಮೈ ತುಂಬಾ ರಕ್ತ ಪ್ರಯೋಗ ಬರೆದಿರಲಿ. ಹಾಗೆಲ್ಲಿತ್ತು ನಿನ್ನ ಅಣ್ಣನ ಮಗಳೆಂಬ ಅಭಿಮಾನ. ಗೋರ್ವಾರಣ್ಯದ ನೀವು ಶಶಿ ವಿಷಯ ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಎಲ್ಲಿತ್ತು ನಿನ್ನ ಮಗಳೆಂಬ ಅಭಿಮಾನ. ಏನೋ ಹರಿಯದ ವಯಸ್ಸಿಗೆ ಬಂದ ಹೆಣ್ಣು ಸತ್ತು ಹೋಗುತ್ತಾಳೆ ಅಂದ್ರೆ ಅವಳನ್ನು ಬದುಕಿಸಿ ಅವಳಿಗೆ ಬಾಳು ಕೊಟ್ಟು ನನ್ನ ಮನೆಗೆ ಕರೆದುಕೊಂಡು ಬಂದೆ. ನನ್ನದು ತಪ್ಪ? ತಪ್ಪು ನಿಮ್ಮ ಅಲ್ಲ, ನಮ್ಮ ತನಿಯರು ನಾನು ಕೂಡಿಕೊಂಡು ಈ ರೀತಿ ಚಿತ್ರ ಹಿಂಸೆ ಕೊಟ್ಟಿವಲ್ಲೋಯಪ್ಪ ಅವ್ರೇಯಪ್ಪ ತಪ್ಪ ಅವರು. ನೀವು ಕೈ ಬಿಟ್ಬಿಡ್ರಿ. ಏನು ಸೋಮ್ಮನೆಯಲ್ಲೋ ಏ ದೊರೆಗೌಡ ತಪ್ಪ ತೂಗಿ ನೋಡಲು ನಾನು ಇಲ್ಲಿಗೆ ಬಂದಿಲ್ಲ. ಪಾರ್ವತಿ ಈ ಬಿಕಾರಿನ ಕಟ್ಟ ತಾಳಿ ಕಿತ್ತಿಸಲು ಸೋಮ್ಮನೆ ನನ್ನೊಂದಿಗೆ ಬಾ. ಸೋಮ್ಮನೆ ನಿನ್ನೊಂದಿಗೆ ಬರಲು ನೋಡು ಮೊದಲಿನ ಪಾರ್ವತಿ ಎಲ್ಲ ಕಡು ಇವನ ಕಡಿನ ಕೋಳಿಗೆ ತಾಳಿ ಕಟ್ಟಿಸ್ಕೊಂಡು ಈ ಮನೆಗೆ ಬಂದ್ರು. ನಾನು ಹೆಣ್ಣು ಹಬ್ಬ ಹುಲಿಗೆ ಬಂದು ಕರೆದುಕೊಂಡು ಹೋಗು. ಅದನ್ನೆಲ್ಲ ಬಿಟ್ಟು ಅಧಿಕ ಪ್ರಸಂಗತನ ಮಾಡಿದರೆ ಚೆನ್ನಾಗಿರುದಿಲ್ಲ. ಪಾರ್ವತಿ ಕತ್ತಲು ತಾಳಿ ಕಿತ್ತಿಸೋದು ತವರಿನ ಹಾನಿ ಹಿಡಿ. ತಾಳಿ ಗಟ್ಟಿರಲಿ ತವರು ತಂಪಿರಲಿ. ನಾನು ನೋಡಿಯೇ ಬಿಡುತ್ತೇನೆ. ಈ
ಅದರ ಪರಿಣಾಮ ಏನಾಗುತ್ತದೆ ಎಂದು ನಡಿಲೆ ಬರ್ಮೆ ಹೋಗೋಣ. ಪಾರ್ವತಿ ಮಾತನಾಡಲಿ ಸುಮ್ಮನಿರು. ಆ ಕಾಳಿಂಗರಾಯನಿಂದ ಈ ದೊರೆಗೌಡನ ಒಂದು ಕೂದಲು ಸಹಿತ ಅಲಗಾಡಿಸಲಾಗುವುದು. ಸಮಯ ಬಹಳಾಗಿದೆ, ಊಟ ಮಾಡೋಣ ಬನ್ನಿ. ತಮ್ಮ ರವಿಕರಣ ಕೈಕಾಲ್ ಮುಖ ತೆಗೆದುಕೊಂಡು ಬಾ, ಎಲ್ಲರೂ ಸೇರಿ ಊಟ ಮಾಡೋಣ. ಅತ್ತಿಗೆ ಅದೇನೋ ಚಪಾತಿ ಮಾವಿನಕಾಯಿ ಸಿಕ್ಕಿರೋದಿದ್ದಿಲ್ಲ, ನಡು ನನಗೂ ಹೊಟ್ಟು ತುಂಬಾ ಹಸಿವಾಗಿದೆ, ಬಡಿಸುವ ತೇಳಿನ ಕೈಯಿಂದ. ಆಯ್ತು ನಡೆಯುತ್ತೆ.